ಇವತ್ತು ನಾವು ಹೀರೆಕಾಯಿನ ಸಿಪ್ಪೆ ತೆಗೆದು ಬಿಸಾಕ್ತೀವಿ, ಬಟ್ ಅದರಿಂದ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಮಾಡ್ಕೊಳ್ಬೋದು ಅಂತ ನಿಮಗೆ ಗೊತ್ತಾ? ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಫಸ್ಟ್ ಒಂದು ಬಾಣಲೆಗೆ 1 teaspoon ಆಗೋಷ್ಟು ಕೊತ್ತಂಬರಿ ಬೀಜ ಮತ್ತು 1 teaspoon ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ 1 teaspoon ಆಗೋಷ್ಟು ಎಳ್ಳು ಆ್ಯಡ್ ಮಾಡಿಕೊಂಡು ಬಿಳಿ ಅಥವಾ ಕಪ್ಪದು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ಜೀರಿಗೆ ಮತ್ತು ಎಳ್ಳು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸೈಡಿಗೆ ಎತ್ತಿಟ್ಕೊಂಡು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡಿ. ನಂತರ 1-2 tablespoon ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಹೀರೆಕಾಯಲ್ಲಿ ಸಿಪ್ಪೆ ತೆಗೆದಿರೋಂಥದ್ದನ್ನ ಪೀಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಫಸ್ಟ್ ತೊಳ್ಕೊಂಡು ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಂತರ ಇಲ್ಲಿ ಖಾರಕ್ಕೆ 5-6 ಹಸಿಮೆಣಸಿನ್ಕಾಯಿನ ಮೃದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ 2-3 ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋಂಥದ್ದು ಮೀಡಿಯಮ್ ಸೈಸಲ್ಲಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು 10-15 ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಸಾಫ್ಟ್ ಆಗಿದೆ. ಈ ಸ್ಟೇಜಲ್ಲಿ 1 ಕರಿಬೇವೆಲೆ ಮತ್ತು 1 ಅರಶಿನ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕ್ಬಿಟ್ಬಿಡಿ. ಆಗಲೇ ನಾವು ಉರಿದಿಟ್ಕೊಂಡಿದ್ದಂಥ ಕೊತ್ತಂಬರಿ ಬೀಜ ಮತ್ತು ಎಳ್ಳು ಆ್ಯಡ್ ಮಾಡಿಕೊಂಡು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ನಂತರ ಈ ರೀತಿಯಾಗಿ ಹೀರೆಕಾಯಿ ಮಿಶ್ರಣ ಆ್ಯಡ್ ಮಾಡಿಕೊಂಡು ಬೇಕಾದರೆ 1 ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ರುಬ್ಕೊಳ್ಳಿ. ಸರಿಯಾಗಿ ರುಬ್ಕೊಂಡ ನಂತರ 1 ಬೆಳ್ಳುಳ್ಳಿ ಮತ್ತು 1 ಹುಣ್ಸೆಹಣ್ಣು ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೋಬೇಕಾಗತ್ತೆ. ನೀವು ಒಂದು ವೇಳೆ ಜಾಸ್ತಿ ದಿನ ಇಟ್ಕೊಳ್ಳೋಂಗಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಹಾಗೆ ರುಬ್ಕೊಳ್ಳಿ. ನಂತರ ಅದೇ ಬಾಣಲೆಗೆ 1 tablespoon ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, 1 ಕರಿಬೇವೆಲೆ, 1-2 ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಚೆನ್ನಾಗೆಲ್ಲ ಬೇಯಿಸ್ಕೊಂಡ ನಂತರ ರುಬ್ಬಿಟ್ಕೊಂಡಿದ್ದಂಥ ಚಟ್ನಿನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ರೆಡಿಯಾಯಿತು. ತುಂಬಾ ಹೆಲ್ತಿ ಪ್ರಾಪರ್ಟೀಸ್ ಒಳಗೊಂಡಿದೆ, ಕ್ಯಾಲ್ಶಿಯಮ್, ಪ್ರೋಟೀನ್ ಮತ್ತು ವಿಟಮಿನ್ ಕೂಡ. ಸೊ ಈ ಚಟ್ನಿನ ನೀವು ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.